subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಶೆಕೆಗೆ ಬೇಕಾಗಿರುವಂತಹ ಶೇಂಗಾದ ತಂಬಳಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ನಿಮಗೆ ಬೆಳ್ಳುಳ್ಳಿ ಬೇಡದೆ ಇರೋರು ಬೆಳ್ಳುಳ್ಳಿ ಅವಾಯ್ಡ್ ಮಾಡ್ಕೊಂಡು ಹಿಂಗೆ ಯೂಸ್ ಮಾಡ್ಕೊಳ್ಳಿ. 2-3 teaspoon ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ಲಿ ಹಾಕಿ ಅದಕ್ಕೆ ಆದಮೇಲೆ ಅದಕ್ಕೆ 1 teaspoon ಸಾಸಿವೆ ಕಾಳು, ಇದು ಒಗ್ಗರಣೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇರಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. 2 ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 4-5 ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊಳ್ಳಿ. ಬೇಡದೇ ಇರೋರು ಅವಾಯ್ಡ್ ಮಾಡಿಬಿಟ್ಟು ಒಂಚೂರು ಹಿಂಗೆ ಹಾಕ್ಕೋಬೋದು. ಅದನ್ನು ಇವಾಗ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ. ಆದರೆ ಈ ಬೆಳ್ಳುಳ್ಳಿ ಹಾಕಿದ್ದು ತಂಬಳಿ ಇದೆಯಲ್ಲ, ಅದು ತುಂಬ ಟೇಸ್ಟಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಹಸಿ ಸ್ವಲ್ಪ ಹುರಿದಿದ್ದಲ್ವಾ, ಹಸಿನ ರುಬ್ಬೇಕಾದ್ರೆ ಹಾಕ್ತೀವಿ. ಈಗ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸಸ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ಒಂದು ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ಸ್ಪೂನು ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹೊರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಯಾಕೆ ಹಾಕೋದು ಅಂದರೆ ಬೇಗ ಹುರಿದು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರಿದು ಬಿಟ್ಟು ಆ ಒಗ್ಗರಣೆನ ಥಂಡ ಆಗ್ಲಿಕ್ಕೆ ಬಿಡಬೇಕು, ಕೂಲ್ ಆಗ್ಲಿಕ್ಕೆ ಬಿಡಬೇಕು, ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ 1/2 ಕಪ್ಪು ಚೆನ್ನಾಗಿ ಹುರಿದಿರೋದು ಕಡಲೆಕಾಯಿ ಬೀಜನ ಅಥವಾ ಪೀನಟ್ಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನ್ ಅದಕ್ಕೆ ಕೊಬ್ಬರಿ ಹಾಕ್ಕೊಳ್ಳಿ, ತುರಿದಿರೋದು ಒಣ ಕೊಬ್ಬರಿ ಅದು. ಹಾಗೆ 3 ಹಸಿಮೆಣಸಿನ್ಕಾಯಿ, ಬೇಕಾದರೆ ನೀವು ಎಣ್ಣೆಯಲ್ಲಿ ಹುರಿದು ಹಾಕ್ಬೋದು. ಹಾಗೆ 3 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ. ನೀವು ಅಲ್ಲಿ ಹಿಂಗೆ ಹಾಕ್ಕೋಬೋದು, ಇಲ್ಲದ್ರೆ ಇಲ್ಲಿ ಹಿಂಗೆ ಹಾಕ್ಕೋಬೋದು, ಗಾರ್ಲಿಕ್ ಅವಾಯ್ಡ್ ಮಾಡ್ಬೋದು. 1 teaspoon ಜೀರಿಗೆ ಹಾಕ್ಕೊಳ್ಳಿ. ಹಾಗೆ 3-4 teaspoon ಹುರುಗಡಲೆ ಬೀಜ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೆಲವು ಸ್ವಲ್ಪ ಎಳೆಯದು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಳೆಯದು. ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡಿ ಕೋರ್ಸಾಗಿ. ನೋಡಿ, ಲಿಡ್ ಓಪನ್ ಮಾಡಿ ಪರ್ಫೆಕ್ಟಾಗಿ ಕೋರ್ಸ್ ಆಗಿದೆ, ನೋಡಿದ್ರಲ್ಲ. ಈಗ ಒಂದು ಉದ್ದನೇ ಸ್ಪೂನ್ ತಗೊಂಡು ಕೆಳಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ತೆಗೆದುಬಿಡಿ. ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆ ಒಗ್ಗರಣೆ ತಣ್ಣಗಾಗಲಿ ಬಿಟ್ಟಿದ್ದೀವಲ್ಲ, ಅದರಲ್ಲಿ ಇವಾಗ ನೋಡಿ ರುಬ್ಬಿರೋದು ತೋರಿಸ್ತೀನಿ, ಆಯ್ತಲ್ಲ. ಫೈನಾಗಿ ರುಬ್ಬಿರೋದು ಇದನ್ನು ಅದಕ್ಕೆ ಹಾಕ್ಕೊಳ್ಳಿ, ಆ ಒಗ್ಗರಣೆಗೆ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಸ್ವಲ್ಪ ನೀವು ಇದು ಬೌಲ್ ತೊಳೆದು ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೋದು ಬೇಕಾದರೆ, ಯಾಕಂದರೆ ನಿಮ್ಗೆ ದಪ್ಪ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ, ಅಲ್ಲಿಗೆ ಸಾಕಾಗತ್ತೆ. ಇದೇ ನೀವು ಕಾಯಿಸೋದಿಲ್ಲ, ಯಾಕಂದರೆ ಇದು ಹಸಿನೇ ತಿನ್ನೋದು, ಇದಕ್ಕೆ ಹಸಿ ಸಾರು ಅಂತ ಕೂಡ ಹೇಳ್ತಾರೆ. ಇದು ನಾರ್ತ್ ಕರ್ನಾಟಕ ಸ್ಟೈಲ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಲ್ಲ, ಈಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆವಾಗಲೇ ಒಂಚೂರು ಒಗ್ಗರಣೆಯಲ್ಲಿ ಹಾಕಿದ್ದೀವಿ ಅಷ್ಟೇ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೆಲ್ಲ ಹಾಕಿದ್ದಿದೆಯಲ್ಲ, ಇದು ತಂಬಳಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಹುಣಸೆ ಜ್ಯೂಸ್ ಹಾಕೋಬೇಕು, ಹುಣಸೆ ಹಣ್ಣದು. ಅದನ್ನು ಎಲ್ಲ ಕಿವುಚ್ಬಿಟ್ಟಿದ್ದೀನಿ, ಅದು ಜ್ಯೂಸ್ ಮಾತ್ರ ಹಾಕ್ಕೊಳ್ಳಿ ಅದಕ್ಕೆ. ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಆಯ್ತಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಗಾರ್ನಿಶ್ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು. ಒಂದು 2 teaspoon ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರೋದು, ಸಣ್ಣಗೆ ಹೆಚ್ಚಿರೋದು. ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ಶೇಂಗಾ ತಂಬಳಿ. ಇದನ್ನು ನೀವು ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು. ಕೆಲವರು ಚಪಾತಿಗೂ ಹಚ್ತಾರೆ, ಕೆಲವರು ಇಡ್ಲಿಗೂ ಹಚ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕೆಲವು ತಂಬಳಿ ಲಿಂಕ್ಸ್ಗಳು ಹಾಕಿರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ. ಬಾಯ್.